ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್. ನಾನು ವಿಶ್ವನಾಥ. ಈ ದಿನ MS ಎಕ್ಸೆಲ್ ನ ಮೇಲೆ ಭವಿಷ್ಯತ್ತಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏನೆಲ್ಲ ಪ್ರಶ್ನೆ ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಈ ದಿನ MS ಎಕ್ಸೆಲ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ಸರ್. ವೆರಿ ಫಸ್ಟ್ ಕ್ವಶನ್ಸ್ ಪ್ರೇಮಾಗತ್ತೆ, MS ಎಕ್ಸೆಲ್ ಎಂಬುವುದು ಚಾಯ್ಸ್ ಇರುತ್ತೆ ಸರ್, ಎ ಅಪ್ಲಿಕೇಶನ್ ಸಾಫ್ಟ್ವೇರ್, ಬಿ ಸಿಸ್ಟಮ್ ಸಾಫ್ಟ್ವೇರ್, ಸಿ ಯುಟಿಲಿಟಿ ಸಾಫ್ಟ್ವೇರ್, ಡಿ ಆಲ್ ಅಬೌವ್. ಅಂದಾಗ ಏನಾಗತ್ತೆ, MS ಎಕ್ಸೆಲ್ ಎಂಬುವುದು ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಸರ್. ಈ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದ್ರೆ ಯೂಸರ್ಗೋಸ್ಕರ ಇರುವಂತಹ ಸಾಫ್ಟ್ವೇರ್ಗಳು. ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದ್ರೆ ಯೂಸರ್ಗೋಸ್ಕರ ಏನೆಲ್ಲ ಸಾಫ್ಟ್ವೇರ್ಗಳನ್ನ ಇನ್ಸ್ಟಾಲ್ ಮಾಡಿ ಡಿಲೀಟ್ ಮಾಡ್ಲಿಕ್ಕೆ ಆಗತ್ತಲ್ವಾ, ಅಂತಹ ಸಾಫ್ಟ್ವೇರ್ಗಳು ಅಪ್ಲಿಕೇಶನ್ ಸಾಫ್ಟ್ವೇರ್ಗಳು. ಸಿಸ್ಟಮ್ಗೋಸ್ಕರ ಇರುವಂತ ಸಾಫ್ಟ್ವೇರ್ಗಳಿಗೆ ಸಿಸ್ಟಮ್ ಸಾಫ್ಟ್ವೇರ್ ಅಂತ ಕರೆಯೋದು. ಬೋತ್ ಸಿಸ್ಟಮ್ ಸಾಫ್ಟ್ವೇರ್ ಅಂಡ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಅನ್ನ ಮೇಂಟೈನ್ ಮಾಡುವಂತಹ ಮ್ಯಾನೇಜ್ ಮಾಡುವಂತಹ ಸಾಫ್ಟ್ವೇರ್ಗಳಿಗೆ ಯುಟಿಲಿಟಿ ಸಾಫ್ಟ್ವೇರ್ಗಳು ಅಂತ ಕರೆಯೋದು ಸರ್. ಈ MS ಎಕ್ಸೆಲ್ ಓಪನ್ ಮಾಡಿದಾಗ ನಮಗೆ ಈ ರೀತಿ ವಿಂಡೋ ಕಾಣುತ್ತೆ ಸರ್. ಇದು ಎಕ್ಸೆಲ್ ನ ವಿಂಡೋ. ಈ ಎಕ್ಸೆಲ್ ನ ವಿಂಡೋ ಅಲ್ಲಿ ವೆರಿ ಫಸ್ಟ್ ಬಾರ್ ಇರುತ್ತೆ ಒಂದು ಸರ್ ಟೈಟಲ್ ಬಾರ್, ಟೈಟಲ್ ಬಾರ್, ಆಮೇಲೆ ಇರುತ್ತೆ ಮೆನ್ಯೂ ಬಾರ್, ದೆನ್ ಟೂಲ್ ಬಾರ್ ಅಂತ ಕರೆಯೋದು. ಈ ಟೈಟಲ್ ಬಾರ್ ನ ರೈಟ್ ಸೈಡ್ ಗೆ ಮಿನಿಮೈಸ್, ಮ್ಯಾಕ್ಸಿಮೈಸ್ ಅಂಡ್ ಕ್ಲೋಸ್ ಬಟನ್ ಇರುತ್ತೆ, ಅವುಗಳಿಗೆ ಕಂಟ್ರೋಲ್ ಬಟನ್ ಅಂತ ಕರೆಯೋದು. ಆಮೇಲೆ ಲೆಫ್ಟ್ ಸೈಡ್ ಅಲ್ಲಿ ಏನಿರುತ್ತೆ ಸರ್, ಆಫೀಸ್ ಲೋಗೋ ಇರುತ್ತೆ. ಆಮೇಲೆ ಇದು ಕ್ವಿಕ್ ಎಕ್ಸಸ್ ಟೂಲ್ ಬಾರ್ ಗಳು ಇರ್ತಾವ ಸರ್, ಅಂಡೋ ಆಗಿರ್ಬೋದು, ರೆಡೋ ಆಗಿರ್ಬೋದು, ಕ್ವಿಕ್ ಎಕ್ಸಸ್ ಗೆ ಬರುವಂತಹ ಟೂಲ್ ಗಳು. ದೆನ್ ಮೆನ್ಯೂ ಬಾರ್ ಅಲ್ಲಿ ಫೈಲ್ ಮೆನ್ಯೂ ಇರುತ್ತೆ, ಹೋಮ್ ಮೆನ್ಯೂ ಇರುತ್ತೆ, ಇನ್ಸರ್ಟ್ ಮೆನ್ಯೂ ಇರುತ್ತೆ, ದೆನ್ ಡಿಸೈನ್ ಮೆನ್ಯೂ ಇರುತ್ತೆ, ದೆನ್ ಫಾರ್ಮುಲಾ ಮೆನ್ಯೂ ಇರುತ್ತೆ, ದೆನ್ ರಿವ್ಯೂ, ದೆನ್ ವ್ಯೂ ಮೆನ್ಯೂಗಳನ್ನ ಮೆನ್ಯೂ ಬಾರ್ ಗಳಲ್ಲಿ ನೋಡ್ಲಿಕ್ಕೆ ಆಗತ್ತೆ. ಆಮೇಲೆ ಈ ಟೂಲ್ ಬಾರ್ ಅಲ್ಲಿ ನೋಡಿ ಸರ್, ಈ ಕಡೆ ನೇಮ್ ಬಾಕ್ಸ್, ಆಮೇಲೆ ಇಲ್ಲಿ ಫಾರ್ಮುಲಾ ಬಾರ್ ಅಂತ ಇರುತ್ತೆ ಸರ್, ನೇಮ್ ಬಾಕ್ಸ್ ಅಂಡ್ ಫಾರ್ಮುಲಾ ಬಾರ್. ವಿಂಡೋನಲ್ಲಿ ಈ ರೀತಿ ಟೈಟಲ್ ಬಾರ್, ಮೆನ್ಯೂ ಬಾರ್, ದೆನ್ ಟೂಲ್ ಬಾರ್ ಅಲ್ಲಿ ನೇಮ್ ಬಾಕ್ಸ್ ಮತ್ತು ಫಾರ್ಮುಲಾ ಬಾರ್ ಗಳನ್ನು ನೋಡ್ಲಿಕ್ಕೆ ಆಗತ್ತೆ. ದೆನ್ ಇಲ್ಲಿ ವರ್ಟಿಕಲ್ ಲೈನ್ಸ್ ಇದೆ ನೋಡಿ, ಕಾಲಮ್ಗಳು, ಕಾಲಮ್ಗಳು ಅಂತ ಕರೆಯೋದಲ್ವಾ. ದೆನ್ ಇಲ್ಲಿ ಅಡ್ಡ ಸಾಲುಗಳು ಮತ್ತು ಕಂಬ ಸಾಲುಗಳನ್ನು ನೋಡ್ತೀನಿ ಸರ್. ಈ ಕಂಬ ಸಾಲುಗಳಿಗೆ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಈ ರೀತಿ ಅಲ್ಫಾಬೆಟಿಕಲಿ ರೀಪ್ರೆಸೆಂಟ್ ಮಾಡಿರೋದು. ದೆನ್ ಅಡ್ಡ ಸಾಲುಗಳಿಗೆ 1 2 3 4 5 ಹಾಗೆ ಈ ರೀತಿ ಅಡ್ಡ ಸಾಲುಗಳನ್ನ ನಂಬರ್ಗಳಿಂದ, ಕಂಬ ಸಾಲುಗಳನ್ನ ಅಲ್ಫಾಬೆಟ್ ಗಳಿಂದ ರೀಪ್ರೆಸೆಂಟ್ ಮಾಡಿರೋದು. ಈ ಕೆಳಗಡೆ ಒಂದು ಬಾರ್ ಇದೆ ಸರ್, ಇದಕ್ಕೆ ಸ್ಟೇಟಸ್ ಬಾರ್, ಸ್ಟೇಟಸ್ ಬಾರ್. ಆಮೇಲೆ ಇಲ್ಲಿ ನೋಡಿ ಸರ್, ಜೂಮ್, ಜೂಮ್ 10%, ಮ್ಯಾಕ್ಸಿಮಮ್ 400%, ಈ ರೀತಿ ಇರುತ್ತೆ. ಇದು ಒಂದು MS ಎಕ್ಸೆಲ್ ನ ವಿಂಡೋ ಅನ್ನ ಓಪನ್ ಮಾಡಿದಾಗ ಈ ಅಂಶಗಳು ಕಂಡು ಬರುತ್ತೆ. ನಮ್ಮ ಅಪ್ಕಮಿಂಗ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಏನೆಲ್ಲ ಪ್ರಶ್ನೆ ಆಗಬಹುದು, ಈ MS ಎಕ್ಸೆಲ್ ಬಂದಾಗ ಸೆಲ್ ಅನ್ನೋ ಮಾಹಿತಿ ನಮಗೆ ಗೊತ್ತಿರಬೇಕಾಗತ್ತೆ. ಏನ್ ಸರ್ ಸೆಲ್? ಇಂಟರ್ಸೆಕ್ಷನ್ ಆಫ್ ಒನ್ ವರ್ಟಿಕಲ್ ಲೈನ್ ಮತ್ತು ಹಾರಿಜಾಂಟಲ್ ಲೈನ್ ಅಲ್ಲಿ ಇಂಟರ್ಸೆಕ್ಟ್ ಆಗಿ ಒಂದು ಬಾಕ್ಸ್ ಕ್ರಿಯೇಟ್ ಆಗದಲ್ ಸರ್, ಈ ಬಾಕ್ಸ್ ಗೆ ನಾನು ಸೆಲ್ ಅಂತ ಕರಿತೇನೆ, ಸಿಇ ಡಬಲ್ ಎಲ್ ಸೆಲ್. ಈ ಸೆಲ್, ಈ ಸೆಲ್ ಅಂದಾಗ ಇದಕ್ಕೊಂದು ಸೆಲ್ ಅಡ್ರೆಸ್ ಬೇಕಲ್ವಾ? ಹಾಗಾದ್ರೆ ಈ ಸೆಲ್ ಅಡ್ರೆಸ್ ಏನಾಗ್ಬೋದು? ಈ ಸೆಲ್ ಅಡ್ರೆಸ್ ಇದು ಯಾವ ಕಂಬ ಸಾಲಲ್ಲಿದೆ? ಡಿ ಅನ್ನುವಂತ ಕಂಬ ಸಾಲಲ್ಲಿದೆ. ಯಾವ ಅಡ್ಡ ಸಾಲಲ್ಲಿದೆ? ಈ ಎರಡನೆಯ ಅಡ್ಡ ಸಾಲಲ್ಲಿದೆ, ಡಿ ಟು. ಈ ಡಿ ಟು ಅನ್ನೋದು ಏನಾಗತ್ತೆ ಸರ್, ಸೆಲ್ ನ ವಿಳಾಸ, ಸೆಲ್ ಅಡ್ರೆಸ್ ಅನ್ ಕರಿಬಹುದು. ಆಮೇಲೆ ಇನ್ನೊಂದು ಬರುತ್ತೆ ಆಕ್ಟಿವ್ ಸೆಲ್. ಆಕ್ಟಿವ್ ಸೆಲ್ ಅಂದ್ರೆ ಏನು? ಸಕ್ರಿಯ ಸೆಲ್ ಅಂತ ಕರೆಯೋದು. ಈ ವರ್ತಮಾನದಲ್ಲಿ ಎಲ್ಲಿ ಯಾವ ಸೆಲ್ ಅಲ್ಲಿ ಕೆಲಸ ನಡೆದಿರುತ್ತೆ ನೋಡಿ ಸರ್, ಅದು ಆಕ್ಟಿವ್ ಸೆಲ್ ಆಗತ್ತೆ. ಇನ್ನು ಸೆಲ್ ರೇಂಜ್ ಅನ್ನ ಪ್ರಶ್ನೆ ಮಾಡ್ತಾನೆ. ಸೆಲ್ ರೇಂಜ್, ಸೆಲ್ ನ ವ್ಯಾಪ್ತಿ. ಇಲ್ಲಿ ನೋಡಿ ಸರ್, ಈ 1 2 3 4 5 ಏನೇ ಡೇಟಾ ನಾನು ಸೆಲ್ ಅಲ್ಲಿ ಬರೆದ್ರೆ ಈ ಸೆಲ್ ನ ರೇಂಜ್ ಹೆಂಗ್ ಗೊತ್ ಮಾಡ್ಕೋಬೇಕು ಅಂದ್ರೆ, ಇಲ್ಲಿ ನೋಡಿ ಸರ್, ಹಾಗಿದ್ರೆ ಇದು ಯಾವ ಸೆಲ್? ಇದು F1 ಸೆಲ್.
ಇದು ಮೊದಲನೇ ಸೆಲ್ ಆಗತ್ತೆ. ಕೊನೆಯ ಸೆಲ್ ಯಾವ್ದಿದೆ ಸರ್? ಕೊನೆಯ ಸೆಲ್ ಯಾವ್ದು ಹೇಳಿ ಬೇಗ. F5 ಕೊನೆಯ ಸೆಲ್ ಏನಿದೆ? F5 ಮೊದಲನೇ ಸೆಲ್ ಕೊನೆಯ ಸೆಲ್ ಮಧ್ಯೆ ಕೊಲಾನ್ ಚಿಹ್ನೆಯನ್ನ ಬಳಸ್ತಾರೆ ಸರ್. ಈ F1 ಕೊಲಾನ್ F5 ಅನ್ನೋದೇನಾಗತ್ತೆ? ಸೆಲ್ ನ ವ್ಯಾಪ್ತಿ ಆಗತ್ತೆ, ಸೆಲ್ ನ ರೇಂಜ್ ಆಗತ್ತೆ. ಆಮೇಲೆ ನೋಡಿ ಸರ್, ಇಲ್ಲಿ ಡಿಫಾಲ್ಟ್ ಇದಕ್ಕೆ ಏನಾದ್ರೂ ನಾವು ನಾಮಕರಣ ಮಾಡ್ಲಿಲ್ಲಪ್ಪ ಅಂದ್ರೆ ತನ್ನದೇ ಆದಂತ ಡಿಫಾಲ್ಟ್ ಫೈಲ್ ನೇಮ್ ಇರತ್ತೆ ಸರ್, ಬುಕ್ 1 ಆರ್ seat 1 ಅಂತಿರುತ್ತೆ. ಬುಕ್ 1 ಆರ್ seat 1. ಆಮೇಲೆ ಈ MS Excel ಅಲ್ಲಿ ಫೈಲ್ ಎಕ್ಸ್ಟೆನ್ಷನ್ ಅನ್ನ ಪ್ರಶ್ನೆ ಮಾಡ್ತಾನೆ ಸರ್. ಫೈಲ್ ಎಕ್ಸ್ಟೆನ್ಷನ್ 2003 .xls ಅಂತಿತ್ತು. ಪ್ರಸ್ತುತ ಫೈಲ್ ಎಕ್ಸ್ಟೆನ್ಷನ್ ಏನಿದೆಪ್ಪ ಅಂದ್ರೆ 2016, ಅಂದ್ರೆ ಪ್ರಸ್ತುತ 2003 ಈ ಕಡೆ .xlsx ಎಕ್ಸ್ಟೆಂಡೆಡ್ XTML. ಭವಿಷ್ಯದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಸರ್. ಫಸ್ಟ್ ಕ್ವಶನ್ ಏನಾಗತ್ತೆ, MS Excel ನ ಫೈಲ್ ವಿಸ್ತಾರಕ ಯಾವುದು ಅಂತ ಕೊಡ್ತಾನೆ ಸರ್. ಅಲ್ಲಿ ಚಾಯ್ಸ್ .doc ಆಗತ್ತೆ, .docx ಇರತ್ತೆ, .doc ಇರತ್ತೆ, .docs ಇರತ್ತೆ, .xlsx ಅಂತ ಕೊಡ್ತಾನ. ಈ ರೀತಿ ಕ್ವಶನ್ ಕೊಟ್ಟು ಕೆಳಗಿನವುಗಳಲ್ಲಿ ಯಾವುದು MS Excel ನ ಫೈಲ್ ವಿಸ್ತಾರಕವಾಗಿದೆ, MS Excel ನ ಫೈಲ್ ಎಕ್ಸ್ಟೆನ್ಷನ್ ಯಾವುದು ಅಂದಾಗ ನನ್ನ ಉತ್ತರ ಏನಾಗತ್ತೆ, .xlsx. ಕ್ಲಿಯರ್ ಸರ್? ಇನ್ನ ಈ ವಿಂಡೋ ಅನ್ನ ನೋಡಿದಾಗ ಏನ್ ಕ್ವಶನ್ಸ್ ಆಗತ್ತೆ ಇಲ್ಲಿ ನೋಡಿ ಸರ್. ಸೆಲ್ ಅಂದ್ರೆ ಗೊತ್ತಾಯ್ತು, ಸೆಲ್ ಅಡ್ರೆಸ್ ಗೊತ್ತಾಯ್ತು, ಸೆಲ್ ನ ರೇಂಜ್ ಗೊತ್ತಾಯ್ತು. ಹಾಗಿದ್ರೆ ಮೊದಲನೇ ಸೆಲ್ ಯಾವುದು, ಫಸ್ಟ್ ಸೆಲ್ ಯಾವುದು? ಇದರಲ್ಲಿ ಫಸ್ಟ್ ಸೆಲ್ಗೆ A1 ಅಂತ ಕರಿತೀನಿ ಸರ್. ಫಸ್ಟ್ ಸೆಲ್ A1. ಹಾಗಿದ್ರೆ ಈ ಒಟ್ಟು ಎಷ್ಟು ಕಂಬ ಸಾಲುಗಳುಂಟು, ಒಟ್ಟು ಎಷ್ಟು ಅಡ್ಡ ಸಾಲುಗಳುಂಟು ಪ್ರಶ್ನೆ ಆಗತ್ತೆ ಸರ್. 2003ಕ್ಕೆ ಸಂಬಂಧಪಟ್ಟಂಗ ಒಂದು MS Excel ನಲ್ಲಿ ಎಷ್ಟು ಅಡ್ಡ ಸಾಲುಗಳಪ್ಪ ಅಂದ್ರೆ 65,536 ಅಡ್ಡ ಸಾಲುಗಳನ್ನ ನೋಡ್ತೀನಿ ಸರ್. 2016ರ CTE ಡೈರೆಕ್ಟ್ ಕ್ವಶನ್ ಆಗಿತ್ತು. 2016ರ CTE MS Excel ನ ಒಟ್ಟು ಅಡ್ಡ ಸಾಲುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ 65,536 ಅಡ್ಡ ಸಾಲುಗಳಾದ್ರ 256 ಕಂಬ ಸಾಲುಗಳಿದ್ದು ಸರ್, 2003. ಈಗ ಪ್ರಸ್ತುತ MS Excel ನಲ್ಲಿ ಎಷ್ಟು ಅಡ್ಡ ಸಾಲುಗಳುಂಟು ಅಂದಾಗ 1,48,576. ಅಯ್ಯೋ ಹೌದು, ನೋಡಿ ಸರ್ ಇಲ್ಲಿ ನಂಬರ್ ಕಾಣಿಸತ್ತಲ್ವ, ಅಡ್ಡ ಸಾಲುಗಳ ಸಂಖ್ಯೆ ಹಿಂಗೆ ಬರೋಂಥದಾಗ ಎಷ್ಟಾಗತ್ತೆ, ಲಾಸ್ಟ್ ಸೆಲ್ 1,48,576 ಸೆಲ್. ಹಾಗಾದ್ರೆ ಕಾಲಂಗಳ ಸಂಖ್ಯೆಯನ್ನ ತೆಗೆದುಕೊಂಡಾಗ ಒಟ್ಟು ಎಷ್ಟು ಕಾಲಂಗಳು, 16,384 ಕಾಲಂಗಳನ್ನ ನೋಡ್ಬೋದು ಸರ್ ಪ್ರಸ್ತುತ MS Excel ನಲ್ಲಿ ಪ್ರಶ್ನೆ ಆಗತ್ತೆ. ಭವಿಷ್ಯತ್ತಿನ CTE ಡೈರೆಕ್ಟ್ ಕ್ವಶನ್ಸ್ ಆಗ್ಬಹುದು. MS Excel ನ ಪ್ರಸ್ತುತ ಅಡ್ಡ ಸಾಲುಗಳ ಸಂಖ್ಯೆ ಎಷ್ಟು ಅಂದಾಗ ದಯವಿಟ್ಟು ಈ ಫಿಗರ್ ಅನ್ನ ನೆನಪಿಡಿ, ಡೈರೆಕ್ಟ್ ಫಿಗರ್ ಪ್ರಶ್ನೆ ಆಗತ್ತೆ ಸರ್. ಒಟ್ಟು ಅಡ್ಡ ಸಾಲುಗಳು 1,48,576, ಒಟ್ಟು ಕಂಬ ಸಾಲುಗಳ ಸಂಖ್ಯೆ 16,384. ಈ ಒಂದು ಮಾಹಿತಿಯನ್ನು ತಾವು ದಯವಿಟ್ಟು ಗಮನದಲ್ಲಿಡಿ. ಇಲ್ಲಿ ನೋಡಿ, ಇಲ್ಲಿ ಏನೆಲ್ಲ ಪ್ರಶ್ನೆ ಆಗತ್ತೆ, ಒಟ್ಟು ಅಡ್ಡ ಸಾಲುಗಳನ್ನು ನೋಡಿದೆ, ಒಟ್ಟು ಕಂಬ ಸಾಲುಗಳನ್ನು ನೋಡಿದೆ. ಈ ಒಂದು ಸೆಲ್ ಅಲ್ಲಿ ಅಕ್ಷರಗಳನ್ನ ಬರೆದಾಗ ಈ ಅಕ್ಷರಗಳು ಟೆಕ್ಸ್ಟ್ ಯಾವ ಕಡೆ ಅಲೈನ್ ಆಗತ್ತೆ? ಒಂದು ಸೆಲ್ ಅಲ್ಲಿ ಅಕ್ಷರಗಳನ್ನ ಬರೆದಾಗ ಯಾವಾಗ್ಲೂ ಡಿಫಾಲ್ಟ್ ಆಗಿ ಲೆಫ್ಟ್ ಸೈಡ್ ಅಲೈನ್ ಆಗುತ್ತೆ ಸರ್, ಲೆಫ್ಟ್ ಗೆ ಅಲೈನ್ ಆಗತ್ತೆ. ನಂಬರ್ಗಳನ್ನ ಬರೆದಾಗ, ಸಂಖ್ಯೆಗಳನ್ನ ಬರೆದಾಗ ರೈಟ್ ಸೈಡ್ ಗೆ ಅಲೈನ್ ಆಗತ್ತೆ ಸರ್. ಇನ್ ಕೇಸ್ ಪ್ರಶ್ನೆ ಕೇಳಬಹುದಲ್ವಾ ಸರ್, 4th cross ಗಾಂಧಿನಗರ ಅಂದ್ರೆ 4th ಗಾಂಧಿನಗರ ಹೆಂಗ ಹೋಗತ್ತೆ ಸರ್? ಈ ಒಂದು ದತ್ತಾಂಶ ಇಲ್ಲಿ ಬರೆದಾಗ ನಂಬರ್ ಜೊತೆ ಟೆಕ್ಸ್ಟ್ ಇದ್ದಾಗ ಅದು ಯಾವಾಗ್ಲೂ ಲೆಫ್ಟ್ ಗೆ ಇರೋದು ಸರ್. ಕ್ಲಿಯರ್? ಆಮೇಲೆ ಈ ಸೆಲ್ ಅಲ್ಲಿ ಎಷ್ಟು ಕ್ಯಾರೆಕ್ಟರ್ಗಳನ್ನ ಬರಿಬಹುದು,
ಸರ್ ಏನ್ ಮಾತಾಡ್ತಾ ಇದ್ದೀನಿ ಅದೆಲ್ಲ ಪ್ರಶ್ನೆಗಳೇ. ಈ ಒಂದು ಎಂ ಎಸ್ ಎಕ್ಸೆಲ್ ನಲ್ಲಿ ಎಷ್ಟು ಕ್ಯಾರೆಕ್ಟರ್ಗಳು, ಒಂದು ಸೆಲ್ ನಲ್ಲಿ ಎಷ್ಟು ಕ್ಯಾರೆಕ್ಟರ್ಗಳನ್ನ ಬರೀಲಿಕ್ಕೆ ಸಾಧ್ಯ ಅದ ಅಂದಾಗ 32,767 ಕ್ಯಾರೆಕ್ಟರ್ಗಳನ್ನ ಬರೀಲಿಕ್ಕೆ ಸಾಧ್ಯ ಸರ್. ಸರ್ ಎಲ್ಲ 32 ಈ ಕಡೆ ಮತ್ತೆ ಈ ಸೆಲ್ಗೆ ಡಿಸ್ಟರ್ಬ್ ಆಗಲ್ವಾ? ಇಲ್ಲ ಸರ್, ಪ್ರತಿ ಕ್ಯಾರೆಕ್ಟರ್ ಹೈಡ್ ಆಗತ್ತೆ, ಈ ಸೆಲ್ಲಲ್ಲೇ ಉಳಿಯತ್ತೆ. ಬಟ್ ಎಷ್ಟು ಕ್ಯಾರೆಕ್ಟರ್ಗಳು ಅಂದ್ರೆ 32,767 ಕ್ಯಾರೆಕ್ಟರ್ಗಳನ್ನ ಒಂದು ಸೆಲ್ಲಲ್ಲಿ ಬರೀಲಿಕ್ಕೆ ಸಾಧ್ಯ ಅದ. ಹಾಗಿದ್ರೆ ಇನ್ನು ಏನ್ ಕೇಳ್ಬಹುದು ಸರ್? ಎಂ ಎಸ್ ಎಕ್ಸೆಲ್ ನ ಮಿನಿಮಮ್ ಜೂಮ್ ಮ್ಯಾಕ್ಸಿಮಮ್ ಜೂಮ್ ಅನ್ನ ಪ್ರಶ್ನೆ ಮಾಡ್ತಾನೆ ಸರ್. ಈ ಎಂ ಎಸ್ ಎಕ್ಸೆಲ್ ನಲ್ಲಿ ಮಿನಿಮಮ್ ಜೂಮ್ 10% ಆಗಿರುತ್ತೆ, ಮ್ಯಾಕ್ಸಿಮಮ್ ಜೂಮ್ 400% ಆಗಿರುತ್ತೆ, ಡಿಫಾಲ್ಟ್ 100% ಜೂಮ್ ಇರುತ್ತೆ ಸರ್. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್. ಎಂ ಎಸ್ ಎಕ್ಸೆಲ್ ನ ಜೂಮ್ ನ ಮಿತಿ ಮಿನಿಮಮ್ 10%, ಮ್ಯಾಕ್ಸಿಮಮ್ 400%, ಡಿಫಾಲ್ಟ್ ಜೂಮ್ 100%. ದೆನ್ ಇನ್ ದ ಫಾಂಟ್ ಅನ್ನ ಪ್ರಶ್ನೆ ಮಾಡಿದಾಗ ಎಂ ಎಸ್ ಎಕ್ಸೆಲ್ ನಲ್ಲಿ ಡಿಫಾಲ್ಟ್ ಫಾಂಟ್ ಸೈಜ್ ಎಷ್ಟು? ಡಿಫಾಲ್ಟ್ ತನ್ನಷ್ಟಕ್ಕೆ ತಾನೇ ಇರೋದು. ಡಿಫಾಲ್ಟ್ ಫಾಂಟ್ ಓಪನ್ ಮಾಡಿದಾಗ ಡಿಫಾಲ್ಟ್ ಆಗಿರೋದು 11 ಸರ್, 11 ಪಾಯಿಂಟ್ ಸೈಜ್ ಅನ್ನ ಪಾಯಿಂಟ್ ಗಳಲ್ಲಿ ಎಳೆಯೋದು. ಈ 11 ಪಾಯಿಂಟ್ ಏನಾಗಿರತ್ತೆ? ಡಿಫಾಲ್ಟ್ ಆಗಿರುತ್ತೆ. ಹಾಗಾದ್ರೆ ಎಂ ಎಸ್ ಎಕ್ಸೆಲ್ ನಲ್ಲಿ ಮಿನಿಮಮ್ ಪಾಂಟ್ ಸೈಜ್ ಎಷ್ಟು? ಮಿನಿಮಮ್ ಪಾಂಟ್ ಸೈಜ್ 8 ಪಾಯಿಂಟ್ ಆಗಿರುತ್ತೆ. ಮ್ಯಾಕ್ಸಿಮಮ್ ಪಾಂಟ್ ಸೈಜ್ ಎಷ್ಟಪ್ಪ ಅಂದಾಗ ಮ್ಯಾಕ್ಸಿಮಮ್ ಪಾಂಟ್ ಸೈಜ್ 72 ಪಾಯಿಂಟ್ ಇರುತ್ತೆ ಸರ್. ಇನ್ನ ಲಾಸ್ಟ್ ಪ್ರಶ್ನೆ ಪತ್ರಿಕೆಗಳನ್ನ ವಿಶ್ಲೇಷಣೆ ಮಾಡಿದಾಗ ಒಂದು ಪ್ರಶ್ನೆ ಆಗಿತ್ತು, ಈ ಸೆಲ್ ಅಲ್ಲಿ ಬರದಂತಹ ಈ ಸೆಲ್, ಈ ನೋಡಿ ಇದು ಆಕ್ಟಿವ್ ಸೆಲ್ ಅಲ್ವಾ, ಸಕ್ರಿಯ ಸೆಲ್ ಅಂತ ಕರೆಯೋದು ಸರ್. ಈ ಸೆಲ್ ಸಕ್ರಿಯವಾಗಿರುತ್ತೆ, ಇಲ್ಲಿ ಸೆಲ್ ಅಲ್ಲಿ ಕೆಲಸ ನಡೀತಾ ಇದೆ. ಹಾಗಿದ್ರೆ ಈ ಸೆಲ್ ನ ವಿಳಾಸ ಇಲ್ಲಿ ಎಲ್ಲಿ ಗೋಚರಿಸುತ್ತದೆ? ಈ ಸೆಲ್ ನ ವಿಳಾಸ ನೇಮ್ ಬಾಕ್ಸ್ ಅಲ್ಲಿ ಕಾಣುತ್ತೆ ಸರ್. ಯಾವ ಸೆಲ್ ಅಡ್ರೆಸ್ ಇದೆ ಇದು? E4 ಅಂತ ಬರುತ್ತೆ ಸರ್. ಇಲ್ಲಿ ಗೊತ್ತಾಗತ್ತೆ ನೇಮ್ ಬಾಕ್ಸ್ ಅಲ್ಲಿ ಆಕ್ಟಿವ್ ಸೆಲ್ ಯಾವ ಸೆಲ್ ಅಲ್ಲಿ ಇದೆಯಾ ಅನ್ನೋದು. ಆಕ್ಟಿವ್ ಸೆಲ್ ನ ಅಡ್ರೆಸ್ ಎಲ್ಲಿ ಗೋಚರಿಸುತ್ತೆ ಅಂದ್ರೆ ನೇಮ್ ಬಾಕ್ಸ್ ಅಲ್ಲಿ ಗೋಚರಿಸುತ್ತೆ. ಬಟ್ ಈ ಆಕ್ಟಿವ್ ಸೆಲ್ ಅಲ್ಲಿ ಕ್ಲಾಸಿಕ್ ಅಂತ ಬರುತ್ತೆ ಸರ್. ಕ್ಲಾಸಿಕ್, ಈ ಕ್ಲಾಸಿಕ್ ಅನ್ನೋದೆಲ್ಲಾಗತ್ತೆ ಈ ಫಾರ್ಮುಲಾ ಬಾರ್ ಅಲ್ಲಿ ಕ್ಲಾಸಿಕ್ ಅಂತ ಬರುತ್ತೆ ಸರ್. ಏನೇ ಇಲ್ಲಿರುವಂತಹ ಡೇಟಾ ದತ್ತಾಂಶಗಳು ಫಾರ್ಮುಲಾ ಬಾರ್ ಅಲ್ಲಿ ಗೋಚರಿಸುತ್ತೆ, ಈ ಸೆಲ್ ನ ವಿಳಾಸ ನೇಮ್ ಬಾಕ್ಸ್ ಅಲ್ಲಿ ಗೋಚರಿಸ್ತಾ ಇರುತ್ತೆ. ಕ್ಲಿಯರ್ ಸರ್? ಇನ್ ನೋಡಿ ನೆಕ್ಸ್ಟ್ ಕ್ವಶನ್ಸ್ ಏನಾಗ್ಬಹುದು. ಒಂದಿಷ್ಟು ಶಾರ್ಟ್ ಕಟ್ಗೆ ಸರ್ ಒಂದು ಸೆಲ್ ತಗೊಂಡಿನಿ ಸರ್, ಈ ರೀತಿ ಸೆಲ್ ಇರುತ್ತೆ, ಹೌದಲ್ವಾ? ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ನೋಡಿ ಸರ್, ಇಲ್ಲಿ ಎಂಟರ್ ಕಿ, ಎಂ ಎಸ್ ಎಕ್ಸೆಲ್ ನಲ್ಲಿ ಈ ಎಂಟರ್ ಕಿ ಏನನ್ನ ಕೆಲಸ ಮಾಡುತ್ತೆ? ಎಂಟರ್, ಈ ಎಂ ಎಸ್ ಎಕ್ಸೆಲ್ ನಲ್ಲಿ ಎಂಟರ್ ಕ್ಲಿಕ್ ಮಾಡಿದಾಗ ಈ ಸೆಲ್ ಇಂದ, ಯಾವ ಸೆಲ್ ಇಂದ? ಈ ಸೆಲ್ ಇದೆ, ಈ ಸೆಲ್ ಇಂದ ಈ ಕೆಳಗಡೆ ಸೆಲ್ಗೆ ಜಂಪ್ ಆಗತ್ತೆ ಸರ್, ಡೌನ್ವರ್ಡ್. ಈ ಸೆಲ್ ಇಂದ ಡೌನ್ವರ್ಡ್ ಕೆಳಗೆ, ಒಂದು ಸೆಲ್ ಇಂದ ಕೆಳಗಿನ ಸೆಲ್ಗೆ ಬರುತ್ತೆ. ದೆನ್ ಶಿಫ್ಟ್ ಪ್ಲಸ್ ಎಂಟರ್ ಹಾಕಿದಾಗ ಈ ಸೆಲ್ ಇಂದ ಮೇಲೆ ಅಪ್ವರ್ಡ್ ಸರ್, ಅಪ್ವರ್ಡ್ಗೆ ಹೋಗುತ್ತೆ. ನೋಡಿ ಶಿಫ್ಟ್ ಪ್ಲಸ್ ಎಂಟರ್ ಹಾಕಿದಾಗ ಈ ಸೆಲ್ ಇಂದ ಮೇಲಿನ ಸೆಲ್ಗೆ ಹೋಗುತ್ತೆ ಸರ್. ದೆನ್ ಟ್ಯಾಬ್ ಕೀ ಏನ್ ಮಾಡುತ್ತೆ? ಎಂ ಎಸ್ ಎಕ್ಸೆಲ್ ನಲ್ಲಿ ಟ್ಯಾಬ್ ನ ಕೆಲಸ ಏನಪ್ಪ ಅಂದ್ರೆ ಈ ಸೆಲ್ ನಿಂದ ಬಲಗಡೆ ಸೆಲ್ಗೆ ಜಂಪ್ ಆಗತ್ತೆ ಸರ್, ರೈಟ್ ಸೈಡ್ಗೆ ಜಂಪ್ ಆಗೋದು. ದೆನ್ ಶಿಫ್ಟ್ ಪ್ಲಸ್ ಟ್ಯಾಬ್ ಅದು ರೈಟ್ ಆದ್ರೆ ಈ ಕಡೆ, ಈ ಸೆಲ್ ಇಂದ ಲೆಫ್ಟ್ಗೆ ಶಿಫ್ಟ್ ಪ್ಲಸ್ ಟ್ಯಾಬ್. ಈ ನ್ಯಾವಿಗೇಷನ್ ಕೀ ಸರ್, ಎರೋ ಮಾರ್ಕ್ ನೋಡಿ, ಎಂಟರ್ ಏನಾಗತ್ತೆ? ಡೌನ್ವರ್ಡ್. ಶಿಫ್ಟ್ ಪ್ಲಸ್ ಎಂಟರ್ ಸೆಲ್ ಅಪ್ವರ್ಡ್, ಟ್ಯಾಬ್ ಸೆಲ್ ನ ರೈಟ್ಗೆ, ಶಿಫ್ಟ್ ಪ್ಲಸ್ ಟ್ಯಾಬ್ ಸೆಲ್ ನ ಲೆಫ್ಟ್ಗೆ. ಕ್ಲಿಯರ್ ಸರ್? ಆಮೇಲೆ ಇನ್ ಮುಂದೆ ನೋಡ್ಬೇಕಾದ್ರೆ ಒಂದಿಷ್ಟು ಇಂಪಾರ್ಟೆಂಟ್ ಶಾರ್ಟ್ಕಟ್ ಕೀಗಳು ಬಂದೇ ಬರುತ್ತೆ. ಇಲ್ಲಿ Ctrl+1 ಕೇಳ್ತಾನ ಸರ್, Ctrl+1
ಕಂಟ್ರೋಲ್ ಪ್ಲಸ್ ಒನ್ ಡಿಸ್ಪ್ಲೇ ಸೆಲ್ ಇನ್ ಡಿಸ್ಪ್ಲೇ ಫಾರ್ಮ್ಯಾಟಿಂಗ್ ಸೆಲ್ ಇನ್ ಡೈಲಾಗ್ ಬಾಕ್ಸ್ ಶಾರ್ಟ್ಕಟ್ಗೆ. ದೆನ್ ಕಂಟ್ರೋಲ್ ಪ್ಲಸ್ ಟು ನೋಡಿ, ಎಂ ಎಸ್ ಎಕ್ಸೆಲ್ ನಲ್ಲಿ ಕಂಟ್ರೋಲ್ ಪ್ಲಸ್ ಟು ನ ಶಾರ್ಟ್ಕಟ್ ಕೀ ಏನಾಗುತ್ತೆ? ಕಂಟ್ರೋಲ್ ಪ್ಲಸ್ ಟು ನೋಡಿ ಸರ್, ಮೇಕ್ಸ್ ಆರ್ ರಿಮೂವ್ ಬೋಲ್ಡ್. ದೆನ್ ಕಂಟ್ರೋಲ್ ಪ್ಲಸ್ ತ್ರೀ ಮೇಕ್ಸ್ ಆರ್ ರಿಮೂವ್ ಇಟ್ಯಾಲಿಕ್. ದೆನ್ ಕಂಟ್ರೋಲ್ ಪ್ಲಸ್ 4 ಏನಾಗತ್ತೆ? ಮೇಕ್ಸ್ ಆರ್ ರಿಮೂವ್ ಅಂಡರ್ಲೈನ್. ದೆನ್ ಕಂಟ್ರೋಲ್ ಪ್ಲಸ್ 5 ರಿಮೂವ್ ಸ್ಟ್ರೈಕ್. ಸ್ಟ್ರೈಕ್ಸ್ ಅಂದ್ರೆ ನೋಡಿ, ಈ ಅಕ್ಷರ ಮೇಲೆ ಒಂದು ಅಡ್ಡ ಗೆರೆ ಬಂದಾಗ ಏನಾಗುತ್ತೆ? ಸ್ಟ್ರೈಕ್. ಈ ರೀತಿ ಸ್ಟ್ರೈಕ್ ಅನ್ನು ತೆಗಿಲಿಕ್ಕೆ ಕಂಟ್ರೋಲ್ ಪ್ಲಸ್ 5. ದೆನ್ ಕಂಟ್ರೋಲ್ ಪ್ಲಸ್ 9, ಅತಿ ಹೆಚ್ಚು ಬಾರಿ ಪ್ರಶ್ನೆ ಆಗಿರೋದು ಸರ್ ಕಂಟ್ರೋಲ್ ಪ್ಲಸ್ 9. ಈ ಕಂಟ್ರೋಲ್ ಪ್ಲಸ್ 9 ಏನ್ ಮಾಡುತ್ತೆ? ಎಂಟೈರ್ ರೋ ಕಂಪ್ಲೀಟ್ ರೋ ಏನಾಗತ್ತೆ? ಹೈಡ್ ಆಗತ್ತೆ ಸರ್. ದೆನ್ ನೋಡಿ, ಕಂಟ್ರೋಲ್ ಪ್ಲಸ್ ಅಪಾಸ್ಟ್ರಾಪಿ ಏನನ್ನು ಸೂಚಿಸ್ತದ? ಕಂಟ್ರೋಲ್ ಪ್ಲಸ್ ಅಪಾಸ್ಟ್ರಾಪಿ ಶೋ ಫಾರ್ಮುಲಾ. ದೆನ್ ಕಂಟ್ರೋಲ್ ಪ್ಲಸ್ ಸೆಮಿಕೋಲಾನ್ ಪ್ರಸ್ತುತ ದಿನಾಂಕ ಕರೆಂಟ್ ಡೇಟ್. ದೆನ್ ಕಂಟ್ರೋಲ್ ಪ್ಲಸ್ ಪ್ಲಸ್ ಹಾಕಿದಾಗ ಇನ್ಸರ್ಟ್ ರೋ ಆರ್ ಕಾಲಮ್. ದೆನ್ ಕಂಟ್ರೋಲ್ ಪ್ಲಸ್ ಮೈನಸ್ ಡಿಲೀಟ್ ರೋ ಆರ್ ಕಾಲಮ್. ಇಷ್ಟು ಒಂದಿಷ್ಟು ಇಂಪಾರ್ಟೆಂಟ್ ಶಾರ್ಟ್ಕಟ್ ಕೀಗಳು ಸರ್, ಇನ್ನೂ ಸಾಕಷ್ಟಿದೆ, ಅದನ್ನು ನೋಡೋಣ. ಈ ದಿನ ಇಷ್ಟು ವಿಷಯವನ್ನ ತಮ್ಮ ಜೊತೆ ಹಂಚಿಕೊಂಡಿದ್ದೇನೆ. ಇನ್ನು ಮುಂದಿನ ಅವಧಿಯಲ್ಲಿ ಇನ್ನೂ ಹೆಚ್ಚಿನ MS Excel ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಅವಧಿಯನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್.